ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತು ನಮ್ಮೆಲ್ಲರ ನೆಚ್ಚಿನ ವೈದ್ಯರಾದಂತಹ ಆಯುರ್ವೇದ ತಜ್ಞ ವೈದ್ಯರಾದಂಥ ಡಾಕ್ಟರ್ ವಿನಾಯಕ್ ಹೆಬ್ಬಾರ್, ಧಾತ್ರಿ ಆಯುರ್ವೇದ ಕೇಂದ್ರ ಶಿರಸಿ, ಇವರು ಆರೋಗ್ಯದ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ. ಅಷ್ಟೇ ಅಲ್ಲ, ನಮ್ಮ ವೈದ್ಯರ ತಂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ಕೆಳಗೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿದರೆ ಒಂದು ವಾರದಲ್ಲಿ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ, ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಔಷಧಿಗಳನ್ನು ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಬೇರೆಯೊಂದಿಗೆ ಶೇರ್ ಮಾಡಿಕೊಳ್ಳಿ. ಆತ್ಮೀಯರೇ, ಈಗ ಬಂದು ನೋಡೋಣ ಸರಳವಾದ ಆರೋಗ್ಯದ ಮಾಹಿತಿಯನ್ನು. ನಮಸ್ಕಾರ. ಇಂದು ಒಂದು ವಿಶೇಷ ವಿಷಯದಿಗೆ ನಾನು ಇವತ್ತು ನಿಮ್ಮ ಜೊತೆಗಿದ್ದೇನೆ. ಏನು ಅಂತಂದರೆ, ಈಗ ವೆರಿ ಕಾಮನ್ಲಿ ಈಗ ಎಲ್ಲರೂ ಹೇಳ್ತಾ ಇರೋದು ಏನಂದರೆ, ನನಗೆ ಕಫ ಇದೆ, ಕೆಮ್ಮಿದೆ, ಕಫ ಹೊರಗೆ ಬರ್ತಾ ಇಲ್ಲ, ಆ ರೀತಿ ಕೆಮ್ಮು ಬರುತ್ತೆ, ಅದಕ್ಕೆ ಏನು ಮಾಡಬೇಕು ಅಂತ. ಮತ್ತು ಈಗ ನಮಗೆ ಇಮ್ಯುನಿಟಿ ಅವಶ್ಯಕತೆ ಕೂಡ ತುಂಬ ಜಾಸ್ತಿ ಇದೆ, ಹಾಗಾಗಿ ಇಮ್ಯುನಿಟಿಯನ್ನು ಹೆಚ್ಚು ಮಾಡುವಂಥ ಜೊತೆಗೆ ಕಫವನ್ನು ಹೊರಗೆ ತೆಗೆಯುವಂಥ, ಶ್ವಾಸಕೋಶಕ್ಕೆ ಶಕ್ತಿಯನ್ನು ಕೊಡುವಂಥ ಉಳಿದೆಲ್ಲ ಔಷಧಿಗಳಿಗೆ ಜೊತೆಗೆ ಕೊಟ್ಟಾಗ ಕ್ಯಾಟಲಿಸ್ಟಾಗಿ ಕೆಲಸ ಮಾಡುವಂಥ ಒಂದು ವಿಶೇಷ ದ್ರವ್ಯವನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ಇವತ್ತು ನಾವು ಹೇಳ್ಕೊಳ್ಳುವ. ಆ ದ್ರವ್ಯ ಯಾವುದು ಅಂತಂದರೆ ಹಿಪ್ಪಲಿ. ಆಯುರ್ವೇದದಲ್ಲಿ ಪಿಪ್ಪಲಿಗೆ ಯೋಗವಾಹಿ ಅಂತ ಕರೀತಾರೆ. ಯೋಗವಾಹಿ ಅಂತಂದರೆ ಉಳಿದ ಔಷಧಗಳ ಜೊತೆಗೆ ಇದನ್ನು ಕೊಟ್ಟಾಗ ಆ ಔಷಧಗಳನ್ನು ಗುಣವನ್ನು ಹೆಚ್ಚು ಮಾಡುತ್ತೆ ಅಂತ. ಸೊ ಆ ಹಿಪ್ಪಲಿ ಇದೆಯಲ್ಲ, ಈ ಹಿಪ್ಪಲಿಯನ್ನು ಹಲವಾರು ರೀತಿಯ ಆಯುರ್ವೇದ ಔಷಧಿಗಳಲ್ಲಿ ಬಳಕೆ ಮಾಡ್ತಾರೆ. ವಿಶೇಷವಾಗಿ ಎಲ್ಲ ರೀತಿಯ ಲೇಹ್ಯಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಯಾಕೆಂದರೆ ಆ ಲೇಹ್ಯದಲ್ಲಿ ತುಪ್ಪ ಇರುತ್ತೆ ಅಥವಾ ಯಾವುದೋ ಒಂದು ಡೈಜೆಷನ್ಗೆ ಕಷ್ಟ ಆಗುವಂಥ ಐಟಮ್ ಇರುತ್ತೆ, ಅದನ್ನು ನಮ್ಮ ದೇಹ ಸುಲಭವಾಗಿ ಅಬ್ಸಾರ್ಬ್ ಮಾಡ್ಕೊಳ್ಬೇಕು, ನಮ್ಮ ಕರಳು ಸೂಕ್ಷ್ಮ ಆಗಬೇಕು ಅಂತಾದರೆ ಆವಾಗ ಹಿಪ್ಪಲಿ ಜೊತೆಗೆ ಬೇಕಾಗತ್ತೆ. ಚ್ಯವನಪ್ರಾಶದಲ್ಲಿ ಕೂಡ ಹಿಪ್ಪಲಿ ಒಂದು ಅತ್ಯಂತ ಮುಖ್ಯ ಘಟಕ. ಹಾಗಾಗಿ ಹಿಪ್ಪಲಿಯನ್ನು ನಾವು ನಿತ್ಯವೂ ಒಂದು ಸ್ವಲ್ಪ ಸ್ವಲ್ಪ ಈ ಕಾಲದಲ್ಲಿ ತೆಗೆದುಕೊಂಡ್ರೆ, ಸ್ವಲ್ಪ ದಿನಗಳ ಕಾಲ ತೆಗೆದುಕೊಂಡ್ರೆ ಸಹಜವಾಗಿ ನಮ್ಮಲ್ಲಿ ಇಮ್ಯುನಿಟಿ ಹೆಚ್ಚಾಗುತ್ತೆ, ಶ್ವಾಸಕೋಶಕ್ಕೆ ಬಲ ಬರುತ್ತೆ, ಕಫ ಕಡಿಮೆ ಆಗುತ್ತೆ, ಅಲರ್ಜಿ ಸಮಸ್ಯೆ ಕಡಿಮೆ ಆಗುತ್ತೆ, ಜೊತೆಗೆ ನಮ್ಮ ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಹೆಚ್ಚಾಗತ್ತೆ. ಆದರೆ ಇದು ಉಷ್ಣ ಗುಣವನ್ನು ಹೊಂದಿದೆ, ಹಾಗಾಗಿ ತುಂಬ ಬಾಡಿ ಹೀಟ್ ಆಗುವವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಆದರೆ ಕಾಳಮೆಣಸಿನ ಥರ ಇದ್ದರೂ ಕೂಡ, ಕಾಳಮೆಣಸಿನದೇ ರುಚಿ ಇದ್ದರೂ ಕೂಡ, ಇದು ಕಾಳಮೆಣಸಿನಷ್ಟು, ಮೆಣಸಿನ ಕಾಳಿನಷ್ಟು ಏನು ಉಷ್ಣ ಅಲ್ಲ. ಇದು ನಮ್ಮ ಹೊಟ್ಟೆಗೆ ಹೋದ ನಂತರ ನಾವು ಆಯುರ್ವೇದದಲ್ಲಿ ಮಧುರ ವಿಪಾಕ ಅಂತ ಕರಿತೇವೆ, ಅಂದರೆ ಸ್ವೀಟ್ ಟೇಸ್ಟ್ಗೆ ಕನ್ವರ್ಟ್ ಆಗುತ್ತೆ ಅಂತ. ಸೊ ಅಂಥ ಒಂದು ವಿಶೇಷ ಗುಣವಿರೋದ್ರಿಂದ, ವಾತ ಪಿತ್ತ ಕಫ ಮೂರೂ ದೋಷಗಳನ್ನು ಕಂಟ್ರೋಲ್ ಮಾಡುವ ಗುಣ ಇರೋದರಿಂದ ಇದನ್ನು ನಾವು ಬಳಕೆ ಮಾಡಬಹುದು. ಅಂಥ ಸಮಸ್ಯೆ ಏನು ಖಂಡಿತ ಆಗೋದಿಲ್ಲ, ಅದರಿಂದ ಪ್ರಯೋಜನಗಳು ತುಂಬ ಆಗ್ತವೆ. ಇದನ್ನು ಹೇಗೆ ಬಳಕೆ ಮಾಡ್ಕೊಳ್ಳೋದು ಅಂತ ನಾನು ತಿಳ್ಕೊಳ್ಳುವ. ಹಿಪ್ಪಲಿ ಅಂದರೆ ಈ ರೀತಿ ಇರುತ್ತೆ, ಅಥವಾ ಇನ್ನು ಸ್ವಲ್ಪ ಇದರದ್ದು 2-3-4 ಪಟ್ಟಷ್ಟು ದೊಡ್ಡ ಕೂಡ ಇರಬಹುದು. ಇದು ಮಲೆನಾಡಿನಲ್ಲಿ ನೈಸರ್ಗಿಕವಾಗಿ ತೋಟದಲ್ಲಿ ಬೆಳ್ಕೊಂಡಿದ್ದಂಥ ಹಿಪ್ಪಲಿ, ಹಾಗಾಗಿ ಇದು ಚಿಕ್ಕದಿದೆ. ಇವನು ದೊಡ್ಡ ಹಿಪ್ಪಲಿ ಕೂಡ ಸಿಗತ್ತೆ. ಅದನ್ನು ನೀವು ಗ್ರಂಥಿಗಳನ್ನು ತಂದುಕೊಳ್ಬೇಕು, ಗ್ರಂಥಿಗಳಿಂದ ತಂದು ಅದನ್ನು ಮಿಕ್ಸಿಯಲ್ಲಿ ಫೈನ್ ಪೌಡರ್ ಮಾಡಿಕೊಳ್ಬೇಕು. ಫೈನ್ ಪೌಡರ್ ಆದ ನಂತರ, ಈ ರೀತಿ ಫೈನ್ ಪೌಡರ್ ಆದ ನಂತರ ಇದನ್ನು ಒಂದು 1/4 ಚಮಚದಷ್ಟು ಹಿಪ್ಪಲಿಯನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಪೇಸ್ಟ್ ಮಾಡಲಿಕ್ಕೆ ಬೇಕಾದಷ್ಟು ಜೇನುತುಪ್ಪವನ್ನು ಹಾಕಿ ಪೇಸ್ಟ್ ಮಾಡಿಕೊಳ್ಬೇಕು. ಈ ಪೇಸ್ಟನ್ನು ನೆಕ್ಕಿದರೆ ಬೆಳಿಗ್ಗೆ ಒಮ್ಮೆ, ಸಂಜೆ ಒಂದ್ಸಲ, ಊಟಕ್ಕೆ ಒಂದು 10-15 ನಿಮಿಷ ಇದ್ದಾಗ ಈ ಪೇಸ್ಟನ್ನು ನೆಕ್ಕಿದರೆ ನಮಗೆ ಕಫದ ಸಮಸ್ಯೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಜೊತೆಗೆ ಕಫ ಹೊರಗೆ ಬರೋದಿಲ್ಲ ಅನ್ನುವಂಥ ಕೆಮ್ಮಿ ಇದ್ದರೆ ಅಂಥ ಸಂದರ್ಭದಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ, ಈಗ ನಾವು ಏನು ಸಂದಿಗ್ಧ ಸ್ಥಿತಿಯಲ್ಲಿ ಇದೀವಲ್ಲ, ಈ ಕಾಲದಲ್ಲಿ ನಾವೆಲ್ಲ ಇದನ್ನು ತೆಗೆದುಕೊಳ್ಳಬಹುದು. ತುಂಬ ಉಷ್ಣ ಪ್ರಕೃತಿ ಇದ್ದರೆ ಆಗ ಮಾತ್ರ ನಿಮ್ಮ ವೈದ್ಯರ ಜೊತೆಗೆ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಆಮೇಲೆ ತೆಗೆದುಕೊಳ್ಳಿ. ಇಂದು ಹಿಪ್ಪಲಿಯ ಗುಣಗಳ ಬಗ್ಗೆ, ಅದನ್ನು ತೆಗೆದುಕೊಳ್ಳೋದು ಹೇಗೆ, ಬಳಸೋದು ಹೇಗೆ ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯದಿಗೆ ಸಿಗ್ತೇನೆ. ಅದಕ್ಕೂ ಮೊದಲು ನೀವು ಈ ವಿಡಿಯೋವನ್ನು ಬೇರೆ ಜೊತೆಗೆ ಶೇರ್ ಮಾಡುವ ಮೂಲಕ ಈ ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿ. ಧನ್ಯವಾದ.